ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಇದು ಬೆಂಗಳೂರಲ್ಲಿರುವಂಥ ಒಂದು ಪ್ರೈವೇಟ್ ಜಾಬ್ಸ್ಗಳನ್ನ ನಾನು ಈಗ ತೊಗೊಂಬಂದಿದ್ದೀನಿ. ಬನ್ನಿ, ಇದರವರೆಗೆ ಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಸೊ ಕ್ರಿಸ್ಮಾರ್ ಅಂತ ಹೇಳಿ ಇಟಾಲಿಯನ್ ಮಾರ್ಬಲ್ ಸಂಸ್ಥೆ ಇದು, ಓಕೆನಾ? ಇಟಾಲಿಯನ್ ಮಾರ್ಬಲ್ ಸಂಸ್ಥೆ ಆಗಿರುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ಸೇಲ್ಸ್ ಮ್ಯಾನೇಜರ್ ಅಂತ ಹೇಳಿ ತಗೊಳ್ತಾ ಇದ್ದಾರೆ ಅಕ್ರಾಸ್ ಆಲ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಅಂತ ಹೇಳಿ ಇಲ್ಲಿ ತಗೊಳ್ತಾ ಇರೋಂಥದ್ದು. ಮಾರ್ಕೆಟಿಂಗು ಸೇಲ್ಸಲ್ಲಿ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಖಂಡಿತವಾಗ್ಲೂ ಅವ್ರು ಅಪ್ಲೈ ಮಾಡ್ಕೊಬೋದು. ನೋಡಿ, ಕ್ಯಾಂಡಿಡೇಟ್ಸ್ ಪ್ರೊಫೈಲ್ ಈ ರೀತಿಯಾಗಿರಬೇಕು. ದ ಕ್ಯಾಂಡಿಡೇಟ್ ಶುಡ್ ಬಿ ಎ ಗ್ರಾಜ್ಯುಯೇಟ್ ಅರೌಂಡ್ 30 ಇಯರ್ಸ್ ಆಫ್ ಏಜ್, 30 ವರ್ಷದವರಾಗಿರಬೇಕು, ಗ್ರಾಜ್ಯುಯೇಟ್ ಆಗಿರಬೇಕು, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಬರಬೇಕು, ಮತ್ತು ನೋಡಿ ಒಳ್ಳೆ ಸಂವಹನ ಕೌಶಲ್ಯವನ್ನು ಕೇಳಿದ್ದಾರೆ. 2 ರಿಂದ 3 ವರ್ಷ ಸೇಲ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಈ ಒಂದು ಮಾರ್ಬಲ್ಸು, ಸೊ ಇದರಲ್ಲಿ ಅವರು ಅಪ್ಲೈ ಮಾಡ್ಕೊಬೋದು. ಜೊತೆಗೆ ನೋಡಿ, 2 ವೀಲರನ್ನು ಕೂಡ ಕೇಳಿದ್ದಾರೆ, ಮತ್ತು ನೀವು ಸುತ್ತಾಡೋದಕ್ಕೆ ಇಷ್ಟ ಇರಬೇಕು ಅಂತ ಕೂಡ ಕೊಡ್ತಾ ಇದ್ದಾರೆ. ವಿಲ್ಲಿಂಗ್ ಟು ಟ್ರಾವೆಲ್, ಸೊ ಸುತ್ತಮುತ್ತ ಇದು ಮಾರ್ಕೆಟಿಂಗ್ ಅಂತಂದರೆ ಖಂಡಿತವಾಗಿ ನೀವು ಓಡಾಡಬೇಕಾಗತ್ತೆ, ಅದ್ರ ಬಗ್ಗೆ ಕೂಡ ನಿಮಗೆ ಆಸಕ್ತಿ ಇರಬೇಕು ಅಂತ ಹೇಳಿ ಕೇಳ್ತಾರೆ. ನೋಡಿ, ಇಂಟ್ರೆಸ್ಟ್ ಇರುವಂಥವರು HR@krismar.co.in ನೀವು ಮೇಲ್ ಮಾಡ್ಕೊಬೋದು ಅಂತ ಹೇಳ್ಬೋದಾಗಿದೆ. ಅಥವಾ ನೋಡಿ, ಫೋನ್ ನಂಬರ್ ಅನ್ನ ಕೂಡ ಕೊಟ್ಟಿದ್ದಾರೆ, ಆ ಫೋನ್ ಕೂಡ ನೀವು ಮಾಡ್ಕೊಬೋದಾಗಿದೆ. ಇದು ಸಂಸ್ಥೆ ಇರೋದು ಸರ್ಜಾಪುರ ರೋಡ್, ಬೆಂಗಳೂರು ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ, ಮುಂದಿನದಾಗಿ ಸೊ ಒರೆವಾ ಅಂತ ಹೇಳಿ ರಿಕ್ವೈರ್ ಅಂತ ಹೇಳಿ ಕೂಡ ತಗೊಳ್ತಾ ಇದ್ದಾರೆ. ಇದೊಂದು ಅಜಂತ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಈ ಒಂದು ಗಡಿಯಾರದ ಕಂಪನಿ ನೀವು ನೋಡಿರ್ತಿರಲ್ಲ, ಸೊ ಗಡಿಯಾರ ಅಜಂತ ಕಂಪನಿ ಗಡಿಯಾರ, ಆ ಒಂದು ಸಂಸ್ಥೆನೇ ಇದು, ಓಕೆನಾ? ಒರೆವಾ ಗ್ರೂಪ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ತಗೊಳ್ತಾ ಇರುವಂಥದ್ದು. ನೋಡಿ, ಕ್ಯಾಂಡಿಡೇಟ್ ಶುಡ್ ಬಿ ಗ್ರಾಜ್ಯುಯೇಟ್ ವಿತ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲಿಷ್ ಕಂಪ್ಯೂಟರ್ ಕಮ್ಯುನಿಕೇಶನ್ ಅಂತ ಕೂಡ ಕೊಡ್ತಾ ಇದ್ದಾರೆ. ಸೊ 2 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ, ಅಥವಾ ಪ್ರಿಫರ್ಡ್, ಕಂಪಲ್ಸರಿ ಏನಿಲ್ಲ, ಓಕೆನಾ? ಬಟ್ 2 ವರ್ಷ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. 2 ವರ್ಷ ಅನುಭವ ಇರುವಂಥವ್ರು ಸೇಲ್ಸಲ್ಲಿ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬೋದು. virat@oreva.com ಈ ಒಂದು ಮೇಲ್ ಐಡಿಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ನೋಡಿ, ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ, ಫೋನ್ ನಂಬರನ್ನು ಕೂಡ ನೀವು ನೋಟ್ ಮಾಡ್ಕೊಬೋದಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ, ಓಕೆನಾ? ಸೊ ಈ ಒಂದು ಸಂಸ್ಥೆ ಇರೋದು, ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ನೋಡಿ, ಇಂಡಸ್ಟ್ರಿಯಲ್ ಏರಿಯಾ ಸಬ್ ಹರ್ಬ್ ಬೆಂಗಳೂರು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೆಕೆಂಡ್ ಸ್ಟೇಜ್ ಅಂತ ಕೂಡ ಇಲ್ಲಿ ಕೊಡ್ತಾ ಇರೋದು, ನೀವು ನೋಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಮುಂದಿನದಾಗಿ ಸೊ ಇದೊಂದು UPS ಸಂಸ್ಥೆ ಅಂತ ಹೇಳಿ ಹೇಳ್ತಾರೆ. ಪವರ್ 1 ಮೈಕ್ರೋ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಹೇಳ್ತಾರೆ. ಇದೊಂದು UPS ಸಂಸ್ಥೆ ಅಂತ ಹೇಳಿದ್ರೆ UPS ಸಿಸ್ಟಮ್ಸ್ ಸಂಸ್ಥೆ. ಇಲ್ಲಿ ನೋಡಿ, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಸ್ಗೆ ತಗೊಳ್ತಾ ಇದ್ದಾರೆ. ಡಿಪ್ಲೊಮೋ ಅಥವಾ BBA ಮಾಡಿರೋರು, ಗ್ರಾಜ್ಯುಯೇಟ್ ಮಾಡಿರೋರು, ಈ ಒಂದು 2 ರಿಂದ 3 ವರ್ಷ ಮಾರ್ಕೆಟಿಂಗ್ ಜೊ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬೋದು. ಈ ಒಂದು IT ಪ್ರಾಡಕ್ಟ್ಸ್ UPS ಅಲ್ಲಿ. ಮತ್ತು ನೋಡಿ, ಕಸ್ಟಮರ್ ಸಪೋರ್ಟ್ ಮ್ಯಾನೇಜರು 5 ರಿಂದ 7 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ. ಜೊತೆಗೆ ನೋಡಿ, ಸೆಕ್ರೆಟರಿಗೆ ಕೂಡ ತಗೊಳ್ತಾ ಇದ್ದಾರೆ. ಎನಿ ಡಿಗ್ರಿ ವಿತ್ ಗುಡ್ ಕಮ್ಯುನಿಕೇಶನ್ ಅಂಡ್ ನಾಲೆಜ್, ಯಾವುದೇ ಒಂದು ಪದವಿ ಆಗಿರೋರು ಈ ಒಂದು ಸೆಕ್ರೆಟರಿ ಜಾಬ್ಗೆ ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬೋದಾಗಿದೆ. ಜೊತೆಗೆ ನೋಡಿ, ಟೆಲಿಮಾರ್ಕೆಟಿಂಗ್ ಕೂಡ ತಗೊಳ್ತಾ ಇದ್ದಾರೆ. ಟೆಲಿಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸು, ಸೊ 1 ರಿಂದ 7 ವರ್ಷ ಎಕ್ಸ್ಪೀರಿಯನ್ಸು, ಓನ್ಲಿ ಫಿಮೇಲ್, ಓಕೆನಾ? ಟೆಲಿಮಾರ್ಕೆಟಿಂಗ್ ಯಾರು ನೋಡ್ತಾರೆ, ಟೆಲಿಕಮ್ಯುನಿಕೇಶನ್ ಜಾಬು, ಬರೀ ಫಿಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು, ಓಕೆನಾ? ಡೈರೆಕ್ಟಾಗಿ ವಾಕ್ ಇನ್ ಸಂದರ್ಶನ ಇರುತ್ತೆ. ಪವರ್ ಆನ್ ಮೈಕ್ರೋ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನೋಡಿ, ಪೀಣ್ಯಾದಲ್ಲಿ ಇರುವಂಥ ಒಂದು ಸಂಸ್ಥೆ. ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಬೋದು. ನೆಕ್ಸ್ಟ್ ನೋಡಿ, ಇದು ಕೂಡ ಅಷ್ಟೇ, ಅವ್ರದೇ ಅಂತ ಸಂಸ್ಥೆಯಲ್ಲಿ ಓಪನ್ ಆಗಿದೆ. ಸರ್ವಿಸ್ ಇಂಜಿನಿಯರ್ಸ್ ತಗೊಳ್ತಾ ಇದ್ದಾರೆ, ಡಿಪ್ಲೊಮೋ ಇನ್ ಎಲೆಕ್ಟ್ರಿಕಲ್ ಮಾಡಿರುವಂಥವ್ರು, ಪ್ರೊಡಕ್ಷನ್ ಅಸಿಸ್ಟೆಂಟ್ಸ್ ತಗೊಳ್ತಾ ಇದ್ದಾರೆ, ITI ಮಾಡಿರೋರಿಗೆ 2 ರಿಂದ 3 ವರ್ಷ ಎಕ್ಸ್ಪೀರಿಯನ್ಸು, ವೈರಿಂಗ್ ಟೆಕ್ನಿಷಿಯನ್ಸ್ ತಗೊಳ್ತಾ ಇದ್ದಾರೆ, ಏನು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ITI ಮಾಡೋರು ಅಪ್ಲೈ ಮಾಡ್ಕೊಬೋದು. ಸರ್ಟಿಫಿಕೇಟ್ ಕೋರ್ಸಸ್ ಮಾಡಿರೋರು ಅಪ್ಲೈ ಮಾಡ್ಕೊಬೋದು. SLC PUC ಮಾಡೋರು ಕೂಡ ಅಪ್ಲೈ ಮಾಡ್ಕೊಬೋದು. ಜೊತೆಗೆ ನೋಡಿ, ಹೆಲ್ಪರ್ಸ್ ಕೂಡ ತಗೊಳ್ತಾ ಇರುವಂಥದ್ದು. ಸೊ ಹೆಲ್ಪರ್ಸ್ಗೆ SLC ಕಡಿಮೆ ಇರುವಂಥವ್ರು ಕೂಡ ಪ್ರಯತ್ನ ಪಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಡೈರೆಕ್ಟಾಗಿ ನೋಡಿ, ವಾಕ್ ಇನ್ ಇಂಟರ್ವ್ಯೂ ಇದೆ, ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಫೋನ್ ಮಾಡ್ಕೊಂಡು ವಿಷಯವನ್ನು ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಮುಂದಿನದಾಗಿ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ವಾಕ್ ಇನ್ ಇಂಟರ್ವ್ಯೂ, ಇವ್ರು ಕೂಡ ಅಷ್ಟೇ, ಬ್ರಾಂಚ್ ಮ್ಯಾನೇಜರ್ಸು, ಸೇಲ್ಸ್ ಮ್ಯಾನೇಜರ್ ಮಹಿಳಾ ಅಭ್ಯರ್ಥಿಗೆ ಮಾತ್ರ, ಕ್ಲೈಂಟ್ ರಿಲೇಷನ್ಶಿಪ್ ಆಫೀಸರು, ಟೆಲಿಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಎಲ್ಲ ಕೂಡ ಕೇಳ್ತಾ ಇರುವಂಥದ್ದು. 12th ಪಾಸ್ ಆಗಿದೆ ಸಾಕು, ಜೊತೆಗೆ ಗ್ರಾಜ್ಯುಯೇಟ್ಸ್ ಪಾಸ್ ಆಗಿದ್ರು ಓಕೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ಸೆಂಟಿವ್ಸ್ ಇರುತ್ತೆ, ಸ್ಯಾಲ್ರಿ ಕೂಡ ಇರುತ್ತೆ. ಇಂಟ್ರೆಸ್ಟ್ ಇರುವಂಥವ್ರು ನೋಡಿ, ಒಂದು ಸೇಲ್ಸ್ ಜಾಬ್ಗೆ ಏನಿದೆ, ಹೆಲ್ತ್ ಇನ್ಶೂರೆನ್ಸ್ ಸೇಲ್ಸ್ ಪ್ರಿಫರ್ಡ್ ಅಂತ ಕೂಡ ಕೊಡ್ತಾರೆ. ಶುಡ್ ಹ್ಯಾವ್ ದೇರ್ ಓನ್ 2 ವೀಲರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ಲೀಸ್ ಕಾಲ್ ಅಂತ ಹೇಳಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಇಂಟರ್ವ್ಯೂಸು 11, 12, 13, 14 ಮಾರ್ಚ್ 11 ಗಂಟೆಯಿಂದ 5 ಗಂಟೆಗೆ ಅಂತ ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಒಂದು ಅಡ್ರೆಸ್ಸನ್ನು ಕೂಡ ಕೊಟ್ಟಿದ್ದಾರೆ, ನೀವು ನೋಟ್ ಮಾಡ್ಕೊಬೋದಾಗಿದೆ. ಅದಕ್ಕಿಂತ ಮುಂಚೆ ನೀವು ಇದಕ್ಕೆ ಫೋನ್ ಮಾಡಿ ಕೂಡ ವಿಷಯವನ್ನು ತಿಳ್ಕೊಬೋದಾಗಿದೆ. ನೆಕ್ಸ್ಟ್ ನೋಡಿ, ಮುಂದಿನದಾಗಿ ಸೊ ಐಶ್ವರ್ಯ ರಿಯಾಲಿಟೀಸ್, ಇದೊಂದು ರಿಯಲ್ ಎಸ್ಟೇಟ್ ಅಥವಾ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಹೇಳಿ ಹೇಳ್ಬೋದಾಗಿದೆ. ಇಲ್ಲಿ ನೋಡಿ, ಗ್ರಾಜ್ಯುಯೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡಿರೋರು 2 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಸೇಲ್ಸ್ ಮ್ಯಾನೇಜರು, ಸೇಲ್ಸ್ ಎಕ್ಸಿಕ್ಯೂಟಿವ್ಸು, ಟೆಲಿಕಾಲರ್ಸ್ಗೆ 2 ವರ್ಷ ಏನು ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಒಂದು ಈ ಒಂದು ನಂಬರ್ಗೆ ಫೋನ್ ಮಾಡಿ ಕೂಡ ವಿಷಯವನ್ನು ತಿಳ್ಕೊಬೋದಾಗಿದೆ, ಓಕೆನಾ? ಟೆಲಿಕಾಲರ್ಸ್ಗೆ ಫ್ರೆಷರ್ಸ್ ಯಾರನ್ನ ನೋಡ್ತಿದ್ದೀರಾ, ಖಂಡಿತವಾಗ್ಲೂ ನೀವು ಒಂದು ಪ್ರಯತ್ನವಂತೂ ಕೊಡಿ ಅಂತ ಹೇಳ್ತೀನಿ. ನೋಡಿ, ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡಬೇಕಾಗತ್ತೆ ನಿಮ್ಮ ಒಂದು ರೆಸ್ಯೂಮೆನ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನೋಡಿ, ರಾಜರಾಜೇಶ್ವರಿ ನಗರ, ಬೆಂಗಳೂರಲ್ಲಿರುವಂಥ ಒಂದು ಸಂಸ್ಥೆ. ನೆಕ್ಸ್ಟ್ ನೋಡಿ, ಮಿಲೇನಿಯರ್ಸ್ ಗ್ರೂಪ್ಸ್ ಅಂತ ಹೇಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಇದೊಂದು ಹೈರಿಂಗ್ ಅಂತ ಹೇಳಿ, ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸು 15,000 ರೂಪಾಯಿ ಕೊಡ್ತಾರಂತೆ. ಇದು ಕೂಡ ಅಷ್ಟೇ, ಬಿಸ್ನೆಸ್ ಡೆವಲಪ್ಮೆಂಟ್ ಸೇಲ್ಸ್ ಇರುತ್ತೆ. ಜೊತೆಗೆ ನೋಡಿ,
ಬೇರೆ ಬೇರೆ ಏಜೆನ್ಸಿಸ್ ಜೊತೆ ಕೆಲಸ ಮಾಡಿದಂಥ ಒಂದು ಅನುಭವವನ್ನು ಕೇಳ್ತಾ ಇದ್ದಾರೆ. ಒಳ್ಳೆ ಸ್ಯಾಲ್ರಿನ ಕೊಡ್ತೀವಿ, ನಿಮ್ಮೊಂದು ರೆಸ್ಯೂಮೆನ ಕಳ್ಸ್ಕೊಡ್ಬೋದು ಅಥವಾ ಡೈರೆಕ್ಟಾಗಿ ವಾಕ್ ಇನ್ ಇಂಟರ್ವ್ಯೂಗೆ ಹೋಗ್ಬೋದು ಅಂತ ಕೊಡ್ತಾ ಇದ್ದಾರೆ. 10 ಗಂಟೆಯಿಂದ 4 ಗಂಟೆವರೆಗೂ ನೀವು ವಾಕ್ ಇನ್ ಇಂಟರ್ವ್ಯೂಗೆ ಹೋಗ್ಬೋದು. ಅಡ್ರೆಸ್ಸನ್ನು ಕೂಡ ಕೊಟ್ಟಿದ್ದಾರೆ, ಮೇಲ್ ಐ ಡಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ನೋಡಿ, ನೆಟ್ಕಲಪ್ಪ ಅಕ್ವೆಟಿಕ್ ಸೆಂಟರ್ ಅಂತ ಹೇಳಿ ಇಲ್ಲಿ ಮೇಂಟೆನೆನ್ಸ್ ಇನ್ಚಾರ್ಜ್ಗೆ ತಗೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ನು ಐ ಟಿ ಐ ಟ್ರೈನ್ಡು ಅಥವಾ ಡಿಪ್ಲೊಮಾ ಹೋಲ್ಡರ್ ಸಪ್ಲೈ ಮಾಡ್ಕೊಬೋದು, ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳ್ತಾ ಇದ್ದಾರೆ. ವಾಟರ್ ಟ್ರೀಟ್ಮೆಂಟು, ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮೇಂಟೆನೆನ್ಸಲ್ಲಿ ಕೆಲಸ ಇತ್ತು ಅಂತ ಅನುಭವ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬೋದು. ನೋಡಿ, ಒಂದು ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ, ಕೆರಿಯರ್ ಸೆಟ್ NSC.org.in ಗೆ ನೀವು ಮೇಲ್ ಮಾಡ್ಕೊಬೋದಾಗಿದೆ. ಪದ್ಮನಾಭನಗರ ಬೆಂಗಳೂರಲ್ಲಿರುವಂಥ ಒಂದು ಸಂಸ್ಥೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ, ಮುಂದಿನದಾಗಿ ಕರ್ನಾಟಕ ಆಂಟಿಬಯೋಟಿಕ್ಸ್ ಆ್ಯಂಡ್ ಫಾರ್ಮಸ್ಯೂಟಿಕಲ್ಸ್ ಲಿಮಿಟೆಡ್ ಅಂತ ಹೇಳಿ ವಾಕ್ ಇನ್ ಇಂಟರ್ವ್ಯೂ ಡೈರೆಕ್ಟ್ ನೇರ ಸಂದರ್ಶನ ಇರುತ್ತೆ. ನೋಡಿ, ಇದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರುತ್ತೆ, 5 ವರ್ಷಗಳ ಕಾಲಕ್ಕೆ. ನೋಡಿ, 10 ಪೋಸ್ಟ್ ಇರುವಂಥದ್ದು. ಬೆಂಗಳೂರಲ್ಲಿ 2 ಪೋಸ್ಟ್ ಇದೆ. ನೋಡಿ, ಇಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳನ್ನ ಮಾರಾಟ ಮಾಡೋದಕ್ಕೆ ತಗೊಳ್ತಾ ಇದ್ದಾರೆ, ಮತ್ತು ಏರಿಯಾ ಮ್ಯಾನೇಜರ್ಸ್ ಅಂತ ಹೇಳಿ 2 ಪೋಸ್ಟ್ಗೆ ತಗೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಯಾವುದೇ ಒಂದು ಡಿಗ್ರಿ ಆಗಿರ್ಬೋದು, ರೀಜನಲ್ ಸೇಲ್ಸ್ ಮ್ಯಾನೇಜರ್ಸ್ಗೂ ಅಷ್ಟೇ ಯಾವುದೇ ಒಂದು ಡಿಗ್ರಿ ಆಗಿರುವಂಥ 1 ಪೋಸ್ಟು ಅನುಭವ ಇತ್ತು ಅಂತಂದರೆ ಈ ಒಂದು ಮಾರ್ಕೆಟಿಂಗಲ್ಲಿ ನೀವು ಅಪ್ಲೈ ಮಾಡ್ಕೊಬೋದಾಗಿದೆ. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಓಕೆನಾ? ಅಫಿಷಿಯಲ್ ವೆಬ್ಸೈಟ್ಸಲ್ಲಿ ಅಲ್ಲಿ ಡೌನ್ಲೋಡ್ಸ್ ಅಂತ ಹೇಳಿ ನಿಮಗೆ ಸಿಗುತ್ತೆ. ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ, ಆ ಒಂದು ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವಾಕ್ ಇನ್ ಇಂಟರ್ವ್ಯೂ ಹೋಗ್ಬೋದಾಗಿದೆ. ನೋಡಿ, ಅಡ್ರೆಸ್ಸನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ದಿನಾಂಕ 14/3/2022 ಅಂದು ನೀವು 10:30 ರಿಂದ 3 ಗಂಟೆವರೆಗೆ ನೀವು ಹೋಗಿ ಭೇಟಿ ಕೊಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಸ್ನೇಹಿತರೆ, ಎಲ್ಲ ಮಾಹಿತಿಗಳು ನಿಮಗಾಗಲಿ, ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಬಾಯ್.